ಬೆಂಗಳೂರಿನಲ್ಲಿ ಇವತ್ತು ಶಾಲೆಗಳಿಗೆ ಬಂದಂತಹ ಇಮೇಲ್ ಎಂತಹ ಆತಂಕವನ್ನು ಸೃಷ್ಟಿ ಮಾಡಿತ್ತು ಅನ್ನೋದನ್ನು ನಾವೆಲ್ಲ ನೋಡಿದ್ವಿ ಈಗ ರಾಜ್ಯ ಸರ್ಕಾರಕ್ಕೂ ಕೂಡ ಅತಿ ದೊಡ್ಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ನಿರ್ವಹಿಸೋ ನಿಟ್ಟಿನಲ್ಲಿ ಸಭೆಗಳ ಮೇಲೆ ಸಭೆಗಳನ್ನು ನಡೆಸಲಾಗ್ತಾ ಇದೆ ಇನ್ಫ್ಯಾಕ್ಟ್ ನಾವು ನೋಡಿದ್ವಿ ಮಧ್ಯಾಹ್ನ ಅಷ್ಟೇ ಬೆಂಗಳೂರು ಬೆಂಗಳೂರಿನ ವ್ಯಾಪ್ತಿಗೆ ಬರುವಂತಹ ಹಲವು ಕಡೆಗಳಲ್ಲಿ ಹೇಗೆ ಭದ್ರತೆಯನ್ನು ಹೆಚ್ಚಳ ಮಾಡೋ ಕೆಲಸ ಆಗಿತ್ತು ಅಂತ ಈ ಒಂದು ಅಪ್ಡೇಟ್ ಸಿಗ್ತಾ ಇದೆ ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರದ ಐವತ್ತೊಂದು ಶಾಲೆಗಳಿಗೆ ಈ ಇಮೇಲ್ ಹುಸಿ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಸಭೆಯನ್ನು ನಡೆಸಲಿಕ್ಕಿದ್ದಾರೆ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪರಮೇಶ್ವರ್ ಅವರು ಪಡಿತಾರೆ ಅನ್ನೋ ಮಾಹಿತಿ ಇದೆ ಆ ಬಳಿಕ ಪೊಲೀಸರಿಗೆ ಕಠಿಣ ಆದೇಶವನ್ನು ಕೊಡುವ ನಿರೀಕ್ಷೆ ಇದೆ ಯಾಕಂದ್ರೆ ಮೇಲಿಂದ ಮೇಲೆ ಹೋದ ವರ್ಷ ಏಪ್ರಿಲ್ ನಲ್ಲೂ ಕೂಡ ಇಂಥದ್ದೇ ಪ್ರಕರಣ ಇಡೀ ಬೆಂಗಳೂರಿನ ಪೋಷಕರ ವರ್ಗವನ್ನ ಶಿಕ್ಷಕರ ವರ್ಗವನ್ನ ಮಕ್ಕಳನ್ನ ಪ್ಯಾನಿಕ್ ಗೆ ದೂಡಿತ್ತು ಆತಂಕಕ್ಕೆ ತಳ್ಳಿತ್ತು ಆಮೇಲೆ ಇದು ಯಾವ ಸ್ಕೂಲ್ಗಳಿಗೆ ಬೆದರಿಕೆಯ ಸ್ಕೂಲ್ ಗಳನ್ನ ಹೊರತುಪಡಿಸಿ ಶಾಲೆಗಳ ಮುಂದೆ ಪೋಷಕರು ದೌಡಾಯಿಸೋಕೆ ಆಗೋಯ್ತು ಎಲ್ಲಿ ನೋಡಿದ್ರು ಕೂಡ ಯಾವುದೇ ಶಾಲೆಗಳ ಮುಂದೆ ಕೂಡ ಎಲ್ರಿಗೂ ಆತಂಕ ಎಲ್ಲಿ ನಮ್ಮ ಮಕ್ಕಳು ಓದ್ತಾ ಇರುವಂತಹ ಶಾಲೆಗೆ ಬಾಂಬ್ ನ ಕರೆ ಬಂದಿದೆಯೋ ಅಥವಾ ಏನು ಹೇಳ್ತಾ ಇಲ್ವಲ್ಲ ಯಾಕೆ ಅಂತ ಹೇಳಿ ದೌಡಾಯಿಸುವಂತಹ ಕೆಲಸವನ್ನು ಮಾಡಿದ್ರು ಸೊ ಸಿಚುವೇಶನ್ ನ ಸೀರಿಯಸ್ನೆಸ್ ತರ್ತಿರುವ ಂತಹ ಸರ್ಕಾರ ಗಂಭೀರವಾಗಿ ಇಡೀ ಪ್ರಕರಣವನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಪೊಲೀಸ್ ಲೆವೆಲ್ ನಲ್ಲಿ ಪೊಲೀಸ್ ಅಧಿಕಾರಿಗಳ ಲೆವೆಲ್ ನಲ್ಲಿ ಹೈ ಲೆವೆಲ್ ಮೀಟಿಂಗ್ ಕೂಡ ಆಯಿತು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪರಮೇಶ್ವರ್ ಅವರ ಮೀಟಿಂಗ್ ಕೂಡ ಆಗುತ್ತೆ ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ನರಸಿಂಹ ಮೂರ್ತಿ ನರಸಿಂಹ ಮೂರ್ತಿ ಈಗ ಎಷ್ಟೊತ್ತಿಗೆ ಈ ಸಭೆ ಸ್ಟಾರ್ಟ್ ಆಗುತ್ತೆ ಸಭೆಯ ಔಟ್ಪುಟ್ ಏನ್ ನಿರೀಕ್ಷೆ ಮಾಡಬಹುದು ಅಂತ ಮಮತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಐದು ಗಂಟೆಗೆ ವಿಕಾಸ ವಿಕಾಸ ವಿಕಾಸಸೌಧದಲ್ಲಿ ಗೃಹ ಸಚಿವರ ಜೊತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಏರ್ಪಾಡು ಮಾಡಲಾಗಿದೆ ಬೆಂಗಳೂರು ಪೊಲೀಸ್ ಆಯುಕ್ತರು ದಯಾನಂದ್ ಹಾಗೆ ಡಿ ಜಿ ಆ್ಯಂಡ್ ಐ ಜಿ ಪಿ ಹಾಗೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರುಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಇವತ್ತು ಬೆಳಗ್ಗೆ ಬಂದಂತಹ ಹುಸಿ ಬಾಂಬ್ ಬೆದರಿಕೆ ಮೇಲೇನಿದೆ ಆ ಪ್ರಕರಣ ಸಂಬಂಧ ಗೃಹ ಸಚಿವರು ಹಿರಿಯ ಅಧಿಕಾರಿಗಳ ಅಧಿಕಾರಿಗಳ ಬಳಿ ವರದಿಯನ್ನು ಕೇಳಲಿದ್ದಾರೆ ಎಷ್ಟು ಶಾಲೆಗಳಿಗೆ ಈ ರೀತಿಯಾಗಿದೆ ಮತ್ತು ಇಲಾಖೆ ತೆಗೆದುಕೊಂಡಂತಹ ಕ್ರಮಗಳೇನು ಈ ಹಿಂದೆ ಕೂಡ ಕಳೆದ ವರ್ಷ ಅದಲ್ಲದೆ ಆದರೆ ಹಿಂದಿನ ವರ್ಷ ಹೀಗಾಗಿ ಒಟ್ಟಾರೆಯಾಗಿ ಇಲ್ಲಿಯವರೆಗೂ ಕೂಡ ಮೂರನೇ ಬಾರಿಗೆ ಈ ರೀತಿಯಾದಂತಹ ಬೆದರಿಕೆ ಸಂದೇಶಗಳನ್ನು ಹೊತ್ತಂತಹ ಮೇಲ್ಗಳು ಬರ್ತಿದ್ದಾವೆ ಈ ಹಿಂದಿನ ತನಿಖೆ ಎಲ್ಲಿಯವರೆಗೆ ಬಂದಿತ್ತು ಆ ಪ್ರಕರಣದಲ್ಲಿ ಯಾರನ್ನು ಕೂಡ ಅರೆಸ್ಟ್ ಮಾಡಲಾಗಲಿಲ್ವೇ ಈ ನಿಟ್ಟಿನಲ್ಲಿ ಒಂದಷ್ಟು ಗೃಹ ಸಚಿವರು ಇವತ್ತು ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಈ ಒಂದು ಐ ಡಿ ಬಂದಂತಹ ಇಮೇಲ್ ಏನಿದೆ ಇದು ಬೀಬಲ್ ಡಾಟ್ ಕಾಮ್ ಅನ್ನುವ ವೆಬ್ಸೈಟನ್ನು ಬಳಸಿ ಈ ಒಂದು ಮೇಲನ್ನು ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ ಈ ಬೀಬಲ್ ಡಾಟ್ ಕಾಮ್ ವೆಬ್ಸೈಟ್ನಿಂದ ಯಾರಾದರೂ ಮೇಲನ್ನು ಮಾಡಿದಂತಹ ಸಂದರ್ಭದಲ್ಲಿ ಯಾರು ಮೇಲ್ ಮಾಡಿದ್ರು ಮತ್ತು ಯಾವ ಐ ಪಿ ಅಡ್ರಸ್ಸು ಇದು ಯಾವುದನ್ನು ಕೂಡ ಪತ್ತೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಈ ಹಿಂದೆ ಕೂಡ ಮಲೇಷ್ಯಾ ಹಾಗೆ ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೊ ದೇಶಗಳಲ್ಲಿ ಇದೇ ರೀತಿಯಾಗಿ ಶಾಲೆಗಳಿಗೆ ಬೆದರಿಕೆ ಸಂದೇಶವನ್ನು ಹೊತ್ತಂತಹ ಮೇಲ್ಗಳು ಬಂದಿದ್ವು ಆ ಸಂದರ್ಭದಲ್ಲೂ ಕೂಡ ಯಾರನ್ನು ಪತ್ತೆ ಮಾಡೋಕ್ಕೆ ಆಗಿರಲಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ ಕಳೆದ ವರ್ಷ ಬಂದಂತಹ ಆ ಒಂದು ಬೆದರಿಕೆ ಸಂದೇಶದ ಮೇಲ್ಐ ಡಿ ಬಾಂಬನ್ನು ಹಾಕ್ತೀವಿ ಅಂತೇಳಿ ಮೇಲನ್ನ ಏನ್ ಕಳಿಸಿದ್ರು ಅದನ್ನ ಪರಿಶೀಲನೆಗೆ ಇಳಿದಂತಹ ಸಂದರ್ಭದಲ್ಲಿ ಜರ್ಮನಿಯ ಐ ಪಿ ಅಡ್ರೆಸ್ ಅನ್ನ ತೋರಿಸಲಾಗ್ತಿತ್ತು ಅಂದ್ರೆ ಜರ್ಮನಿಯಿಂದ ಕುಳಿತು ಈ ರೀತಿಯಾದಂತಹ ಕೆಲಸವನ್ನ ಮಾಡಿದ್ದಾರೆ ಅಂತೇಳಿ ಅದು ಅದನ್ನು ಪೊಲೀಸರು ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಯಾರೋ ಹ್ಯಾಕ್ ಮಾಡಿ ಈ ರೀತಿಯಾಗಿ ಮಾಡ್ತಿದ್ದಾರೆ ಎಲ್ಲೋ ಕುಳಿತುಕೊಂಡು ಮತ್ತೆಲ್ಲೋ ಐ ಪಿ ಅಡ್ರೆಸ್ ಅನ್ನ ತೋರಿಸುವ ಕೆಲಸವನ್ನ ಈ ರೀತಿಯಾಗಿ ಇವರು ಮಾಡ್ತಿದ್ದಾರೆ ಅನ್ನೋ ಒಂದು ಅಭಿಪ್ರಾಯಕ್ಕೆ ಪೊಲೀಸರು ಬಂದಿದ್ದಾರೆ ಇವತ್ತು ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಗೃಹ ಸಚಿವರು ಇದರ ಬಗ್ಗೆ ವರದಿಯನ್ನು ಕೇಳಲಿದ್ದಾರೆ ಏನಾಯಿತು ಯಾಕೆ ಈಗಾಗ್ತಿದೆ ಪದೇ ಪದೆಯಾಗಿ ಈ ರೀತಿಯಾದಂತಹ ವರ್ತನೆ ನಡೀತಿದ್ರು ಕೂಡ ಯಾಕೆ ಇಲಾಖೆಯಿಂದ ಆಕ್ಷನ್ ಆಗಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಇವತ್ತು ಪೋಷಕರು ಒಂದು ರೀತಿ ಆತಂಕಕ್ಕೆ ಗಾಬರಿಗೆ ಒಳಗಾಗಿದ್ದು ಬಂತು ಯಾಕಂತ ಹೇಳಿದ್ರೆ ಬೆದರಿಕೆ ಬರದ ಶಾಲೆಗಳಲ್ಲೂ ಕೂಡ ಪೋಷಕರು ಶಾಲೆಗಳಿಗೆ ಹೋಗಿ ಅವರ ಮಕ್ಕಳನ್ನು ಕರೆದುಕೊಂಡು ಹೋಗೋ ಕೆಲಸ ಆಯಿತು ಹೀಗಾಗಿ ಇದರ ಬಗ್ಗೆ ಹೆಚ್ಚಿನ ನಿಗಾವನ್ನು ವಹಿಸಬೇಕಾಗುತ್ತೆ ಬಗ್ಗೆ ಪ್ರತಿಪಕ್ಷಗಳು ಈಗಾಗಲೇ ಮುಗಿ ಹೀಗಾಗಿ ಯಾರು ಎಲ್ಲಿಂದ ಈ ಬೆದರಿಕೆ ಸಂದೇಶ ಬಂತು ಅದರ ಮೂಲವನ್ನ ಪತ್ತೆ ಹಚ್ಚಿ ಯಾರು ಈ ದುಷ್ಕರ್ಮಿಗಳಿದ್ದಾರೆ ಅವ್ರನ್ನ ಪತ್ತೆ ಮಾಡುವ ಕೆಲಸವನ್ನ ಮಾಡಬೇಕಾಗುತ್ತೆ ಧನ್ಯವಾದ ನರಸಿಂಹರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಿನಲ್ಲಿ ಸೈಬರ್ ಟೆರರ್ ಗೆ ಯಾರು ಪ್ರಯತ್ನ ಪಟ್ಟರು ಆ ವ್ಯಕ್ತಿಯ ಹೆಡೆಮುರಿ ಕಟ್ಟುವುದು ಅತ್ಯಂತ ಅವಶ್ಯಕವಾಗಿದೆ ನೋಡ್ಬೇಕು ಯಾವ ರೀತಿ ಸಕ್ಸಸ್ ಆಗ್ತಾರೆ ರಾಜ್ಯ ಪೊಲೀಸರು ಅಂತ